ನಮಸ್ಕಾರ ಪ್ರಿಯ ವೀಕ್ಷಕರೇ ಶಕ್ತಿ ಚಾನೆಲ್ಗೆ ಸ್ವಾಗತ ಈಗೊಂದು ನಿಮಗೆ ಮಂತ್ರಿಕರಿಂದ ನಾನಾ ವಿಧದಲ್ಲಿ ತೊಂದರೆ ಪಡ್ತಾ ಇದ್ದಾರೆ ಮಂತ್ರಿಕರು ಮಾಡಿರೋಂಥ ಪ್ರಯೋಗಗಳಿಂದ ಒಂದಲ್ಲ ಎರಡಲ್ಲ ಹಲವಾರು ರೀತಿಯಲ್ಲಿ ಕಷ್ಟಪಡ್ತಾ ಇದ್ದಾರೆ ಮಾಂತ್ರಿಕರು ಮಾಡಿರೋದು ನಾನಾ ವಿಧಗಳಲ್ಲಿ ಮಾಡಿರ್ತಾರೆ ಭಾನುಮತಿ ಪ್ರಯೋಗ ಮತ್ತು ಭೂತ ಭೂತ ಪ್ರಯೋಗ ಮತ್ತು ಆತ್ಮಗಳ ಪ್ರಯೋಗ ಕುಟಿ ಪ್ರಯೋಗ ಮತ್ತು ಇನ್ನು ಹಲವಾರು ಇನ್ನೂ ಹಲವಾರು ವಿಧ ವಿಧ ರೀತಿಯಲ್ಲಿ ಪ್ರಯೋಗಗಳಿದ್ದಾವೆ ಕಾಳಿನಿಟ್ಟು ಮಾಡ್ತಾರೆ ಮತ್ತು ಚಿನ್ನಮಸ್ತ ನಿಟ್ಟು ಮಾಡ್ತಾಳೆ ಮಾಡ್ತಾರೆ ಎಲ್ಲ ರೀತಿಯಲ್ಲೂ ಇಟ್ಟು ಮಾಡ್ತಾರೆ ಆ ದೇವತೆಗಳನ್ನ ಇಟ್ಟು ಒಂದೊಂದಲ್ಲ ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಮಂತ್ರಗಳನ್ನ ಹೇಳೋಕ್ಕೂ ಸಾಧ್ಯವಿಲ್ಲ ಅಷ್ಟೆಲ್ಲ ಮಂತ್ರವಾದಿಗಳು ಮಂತ್ರಗಳ ಪ್ರಯೋಗ ಮಾಡ್ತಾರೆ ಒಂದೊಂದದ್ದು ವಿಧ ವಿಧದಲ್ಲಿ ಇದಾವೆ ಹೇಳಬೇಕು ಅಂದ್ರೆ ಅದು ಯಾವ ರೀತಿ ಎರಡು ಮೂರು ದಿವಸ ಆದ್ರೂ ಆ ವಿಧಾನಗಳನ್ನ ನಾವು ಹೇಳೋಕ್ಕಾಗಲ್ಲ ಅಷ್ಟು ವಿಧಾನಗಳಲ್ಲಿ ಮಾಡ್ತಾರೆ ಆ ವಿಧಾನಗಳಲ್ಲಿ ಯಾವ್ಯಾವ ವಿಧಾನ ಅಂತ ನಾನು ಹೇಳೋಕ್ಕಾಗಲ್ಲ ಅಷ್ಟು ವಿಧಾನಗಳಿಗೂ ಒಂದು ಪರಿಹಾರ ಮಾಂತ್ರಿಕರಿಂದ ನಾವು ಯಾವ ರೀತಿ ತಪ್ಪಿಸ್ಕೋಬೇಕು ಈಗ ಎಷ್ಟೋ ವಿಧಾನಗಳಿಂದ ಇದ್ದಾವೆ ಬರೀ ಒಂದು ಕಾಲು ಮುಳ್ಳು ಚುಚ್ಕೊಳ್ಳುತ್ತೆ ಒಂದು ಗಾಯ ಆಗುತ್ತೆ ಆ ಗಾಯನೇ ನಮಗೆ ಎಮ್ಮರವಾಗ್ಬಿಟ್ಟು ಕಾಲೇ ಹೋಗ್ಬಿಡುತ್ತೆ ಕಾಲು ಇಂದ ಕೈಗೆ ಕೈಯಿಂದ ಕಾಲ್ಗೆ ದೇಹನೇ ನಮಗೆ ಕೊಳ್ತೋದಂಗೆ ಆಗ್ಬಿಡ್ತವೆ ಕಾಲುಗಳೇ ತೆಗಿಬೇಕು ಅನ್ಸ ಅನ್ನೋ ಥರ ಬಂದ್ಬಿಡುತ್ತೆ ಕೈ ಬೆರಳುಗಳೇ ತೆಗಿಬೇಕು ಅನ್ನೋ ಥರ ಆಗ್ಬಿಡುತ್ತೆ ಮತ್ತು ವಿಧ ವಿಧದಲ್ಲಿ ನಾನಾ ವಿಧಗಳಲ್ಲಿ ಬಾಧೆಗಳು ಇರ್ತಾರೆ ಅದೆಲ್ಲ ಯಾರಿಂದ ಮಾಂತ್ರಿಕರಿಂದ ಆ ಮಾಂತ್ರಿಕರ ಬಾಧೆನ ನಾವು ತಪ್ಪಿಸ್ಕೋಬೇಕು ಅಂದರೆ ನಾವೇನೆಲ್ಲ ಮಾಡಬೇಕು ಅದೆಷ್ಟೋ ಪ್ರಯೋಗಗಳಿದ್ದಾವೆ ಆ ಪ್ರಯೋಗಗಳೆಲ್ಲ ಇರಲಿ ನಮಗೆ ಮಾಡ್ತಿರೋ ಅಂಥವ್ರನ್ನ ನಾವು ಅದನ್ನು ತಡೆದು ಹಿಡ್ದುಕೊ ಹಿಡ್ದು ಓಡಿಸ್ಬೇಕು ಆ ಮಾಂತ್ರಿಕರು ನಮಗೆ ಪ್ರಯೋಗಗಳು ಮಾಡಿ ಮಾಡಿ ಎಸೆಯುವಾಗ ನಾವು ಅದನ್ನು ತಡಿ ತಪ್ಪಿಸ್ಕೋಬೇಕು ಅದನ್ನು ತಡೆದು ಅವ್ರಿಗೆ ರಿವರ್ಸ್ ಹೊಡೀಬೇಕು ಆ ಥರ ನಾವು ಕಲ್ತ್ಕೋಬೇಕು ಅವರೆಷ್ಟೇ ಮಾಡಿದ್ರೂ ಅವ್ರಿಗೆ ಬೀಸಿ ಬೀಸಿ ಹೊಡಿತಿರಬೇಕು ಅವ್ರಿಗೆ ರಿವರ್ಸ್ ಹೊಡಿಬೇಕು ಆಗ ಏನಾಗುತ್ತೆ ಅವರು ಎಷ್ಟೇ ಮಾಡಿ 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 ಅಯ್ಯೋ ನಮಗೇನು ಇದು ಫಲ ಪ್ರಾಪ್ತಿ ಆಗ್ತಿಲ್ಲ ನಾವು ಎಷ್ಟೇ ಮಾಡಿದ್ರೂ ಕೂಡ ಈ ಕೆಲಸ ಆಗ್ತಿಲ್ಲ ಏನೋ ಇದು ಅವರು ನಮಗಿನ್ನ ತುಂಬ ಬಲಿಷ್ಠರಾಗಿದ್ದಾರೆ ಅಂದ್ಬಿಟ್ಟು ಅವರು ಅವಾಗ ಸುಮ್ಮನೆ ಆಗ್ಬಿಡ್ತಾರೆ ಒಂದು ಹಾಕ್ತಾರೆ ಎರಡು ಹಾಕ್ತಾರೆ ಮೂರು ಹಾಕ್ತಾರೆ ನಾಲ್ಕು ಆಗ್ತಾರೆ ಐದು ಹಾಕ್ತಾರೆ ಐದು ಹಾಕಿ ಮತ್ತು ಐದು ಹಾಕಿ ಮಾಡಿ ಅವರು ಆಗ ಸುಸ್ತಾಗ್ಬಿಡ್ತಾರೆ ಇವ್ರು ನಮಗಿನ್ನ ಬಲಿ ಬಲಿಷ್ಠವಾಗಿದ್ದಾರೆ ಅಂದ್ಬಿಟ್ಟು ಇನ್ನಿವ್ರು ಸುದ್ದಿ ಹೋಗೋದು ಬೇಡ ಅಂದ್ಬಿಟ್ಟು ಅವರು ಮೌನ ಆಗ್ಬಿಡ್ತಾರೆ ಅದರಂತೆ ನಾವು ಮಾಡ್ತಿರೋದೇನು ಮಂತ್ರ ಆ ಮಂತ್ರಗಳಿಗೆ ಅವರೇನೇ ಮಾಟ ಮಂತ್ರ ನಮ್ಗೆ ಮಾಡಿರಲಿ ಯಾವುದೇ ಜಾದು ಮಾಡಲಿ ಎಂಥದೇ ಜಿನ್ನ ಪ್ರಯೋಗ ಮಾಡಲಿ ಎಂಥ ಪ್ರಯೋಗ ಮಾಡಿದ್ರು ಮಂತ್ರದಲ್ಲಿ ನಾವು ಗೆಲ್ಲಬೇಕು ನಾವು ಅಲ್ಲಿ ಬರ್ತಾ ಇದೆ ಅಂದರೆ ನಾವು ಇಲ್ಲೇ ನಿಂತ್ಕೋಬೇಕು ಬ್ಯಾಟ್ ಇಟ್ಕೊಂಡು ಅದನ್ನು ಹೊಡೆದು ಓಡಿಸೋದಕ್ಕೆ ಅದನ್ನು ಬರ್ತಾ ಇದೆ ಅಂದರೆ ಹೆಂಗೆ ಚೆಂಡನ್ನ ಬ್ಯಾಟಲ್ಲಿ ಒಡೆದು ಓಡಿಸ್ತಾರಲ್ಲ ಆ ಥರವಾಗಿ ಬರೋ ಅಂತ ಪ್ರಯೋಗಗಳನ್ನ ಹೊಡೆದು ಆಚೆಗೆ ಓಡಿಸ್ತಾ ಇದ್ದರೆ ಅದು ಎಷ್ಟು ಅಂತ ಬರೋಕ್ಕಾಗುತ್ತೆ ಎಷ್ಟು ಅಂತ ಕಳಿಸ್ತಾರೆ ನಾವು ಈ ಥರ ನಾವು ಸದಾ ಇದನ್ನು ನಾವು ಈ ಮಂತ್ರನ ಜಪ ಮಾಡೋದ್ರಿಂದ ನೀವು ಆ ಮಂತ್ರಗಳನ್ನ ಯಾವುದು ನಿಮ್ಮ ಶರೀಳಕ್ಕೆ ಒಕ್ಕೋದಕ್ಕೆ ಬಿಡೋಲ್ಲ ಅದನ್ನು ಮನೆಗೂ ಬರೋಕ್ಕೆ ಬಿಡೋದಿಲ್ಲ ಬರೋದಕ್ಕಾಗಲ್ಲ ದೇಹಕ್ಕೂ ತಾಕಕ್ಕಾಗೋದಿಲ್ಲ ಈ ರೀತಿಯಾಗಿ ನೀವು ಈ ಮಂತ್ರನ ಕಲಿತು ಮಂತ್ರಿಕರಾದರೆ ನಿಮಗೂ ಪರಿಹಾರ ಸಿಗುತ್ತೆ ಮತ್ತು ನೆಂಬಿ ಬರೋವಂಥವ್ರಿಗೂ ಪರಿಹಾರ ಆಗುತ್ತೆ ನಿಮ್ಮ ನೆಂಬಿ ಇರೋವಂಥ ನಿಮ್ಮ ನಿಮ್ಮಲ್ಲಿರೋಂಥ ನಿಮ್ಮವರು ನಿಮ್ಮ ನಿಮ್ಮ ಕುಟುಂಬದವರು ನಿಮಗೆ ಬಂಧು ಬಳಗ ಇವರೆಲ್ಲ ಕಷ್ಟದಲ್ಲಿ ಯಾರನ್ನೋ ಒಬ್ಬರು ಇದ್ದೇ ಇರ್ತಾರೆ ಅನ್ನೋ ಕೇಳೋಕ್ಕೆ ಸಾಧ್ಯನೇ ಇಲ್ಲ ಮನೆಗೊಬ್ರಿಗನ ಕಷ್ಟ ಬಂದಿರುತ್ತೆ ಜನಗಳಿಂದ ಅದರಂತೆ ನಾವು ಇದನ್ನೆಲ್ಲ ಕಲ್ತರೆ ನಾವು ಇದನ್ನು ಅವ್ರಿಗೆ ಕೊಡೋ ಅಂಥ ಏಟುಗಳನ್ನ ಅವ್ರಿಗೆ ತಿರುಗಿಸ್ ಹೊಡಿಬೋದು ಅವ್ರ ಕಲ್ಲು ಎಸಿದ್ರು ಅಂದರೆ ಆ ಕಲ್ಲನ್ನು ತಿರ್ಗಿ ಅವ್ರಿಗೆ ಎಸಿದ್ರೆ ಅವರು ತಲೆನೇ ಒಡೆದೋಗ್ಬೇಕು ಆ ಥರ ನಾವು ಎಸೀಬೇಕು ಎಸೆಯೋದು ಯಾವ ಥರ ಅಂದರೆ ಕಲ್ಲನ್ನು ಎಸೆಯೋಕ್ಕಾಗಲ್ಲ ನಾವು ಮಂತ್ರನ ಮಾಡಬೇಕು ಈ ಮಂತ್ರ ಮಂತ್ರ ಪ್ರಯೋಗ ಮಾಡೋದ್ರಿಂದ ನಮಗೆ ಅವ್ರು ಮಾಡಿರೋಂಥ ಕೆಟ್ಟ ಕೆಲಸಗಳೆಲ್ಲ ನಮ್ಮನ್ನು ಬಿಟ್ಟು ಅವರು ಅವ್ರಿಗೆ ಹೊಡಿತಾ ಇರುತ್ತೆ ಈ ರೀತಿ ನೀವು ಮಾಡ್ಕೋಬೇಕಾಗಿರೋದು ಹೆಂಗಿದ್ರು ಈಗ ಅಮಾವಾಸ್ಯೆ ಬರ್ತಾ ಇದೆ ದೀಪಾವಳಿ ಅಮಾವಾಸ್ಯೆಯಲ್ಲಿ ಇದನ್ನು ಸಿದ್ಧಿ ಮಾಡಿಕೊಳ್ಳಿ ತುಂಬ ಶ್ರೇಷ್ಠವಾಗಿರೋಂಥ ದೀಪಾವಳಿ ಅಮಾವಾಸ್ಯೆ ನೀವು ತುಂಬ ಜನ ಕೇಳ್ತಿದ್ದೀರ ನಿಮ್ಮ ಕಷ್ಟಗಳಿಗಾಗಿ ನಾನು ಒಂದೊಂದಾಗಿ ಒಂದೊಂದಾಗಿ ತಿಳಿಸ್ತಾ ಇದ್ದೀನಿ ಎಷ್ಟೇ ನನಗೆ ಕೆಲಸ ಇದ್ದರೂ ಎಷ್ಟೇ ನನಗೆ ತೊಂದರೆ ಇದ್ರೂ ನಿಮಗೆ ಮಾತ್ರ ನಿಮಗೆ ಬೇಕಾಗಿರೋಂಥವು ಇಂಥದ್ದು ಈ ದಿವಸ ಮಾಡಿಕೊಂಡ್ರೆ ಅವರು ತುಂಬ ಒಳ್ಳೆಯದಾಗುತ್ತೆ ಅವ್ರಿಗೆ ಒಳ್ಳೆಯದಾಗಿ ಅವ್ರ ಕಷ್ಟಗಳು ಪರಿಹಾರ ಆಗಲಿ ಅನ್ನೋದೇ ನನ್ನ ಒಂದು ಅಭಿಲಾಷೆ ಅದರಿಂದ ನಿಮಗೆ ನಾನು ಈಗ ಈ ಮಂತ್ರನ ಕೊಡ್ತಾ ಇದ್ದೀನಿ ಅಮಾವಾಸ್ಯ ದಿವಸ ಒಳ್ಳೆಯ ಅಮಾವಾಸ್ಯೆ ದೀಪಾವಳಿ ಅಮಾವಾಸ್ಯೆ ಎಷ್ಟೋ ಜನಗಳು ಈ ಕಾಯ್ತಾ ಇರ್ತಾರೆ ಇಂಥ ಒಳ್ಳೊಳ್ಳೆ ಶುಭವಾದಂಥ ಅಮಾವಾಸ್ಯೆಗಳು ತಂತ್ರಿಕರು ಕಾಯ್ಕೊಂಡಿರ್ತಾರೆ ಅದರಿಂದ ನೀವು ಅವರು ಮಾಡಿರೋ ಪ್ರಯೋಗ ಕೃತ್ರಿಮಗಳನ್ನ ಬಡಿದು ಓಡಿಸೋದಕ್ಕೆ ನೀವು ತಯಾರಾಗಿರಿ ಈ ಮಂತ್ರನ ನೀವು ಅಮಾವಾಸ್ಯೆ ದಿವಸ ನೀವು ಸಾವಿರ ಸಲ ಜಪ ಜಪಿಸಬೇಕು ಅಂದರೆ ಸಾವಿರ ಸತಿನೇ ಜಪಿಸ್ಬೇಕು ಅಂತಲ್ಲ ಇದನ್ನು ನೂರ ಎಂಟು ಸತಿ ಜಪ ಮಾಡ್ಕೊಳ್ಳಿ ನೀವು ನೀವು ಅಮಾವಾಸ್ಯ ದಿವಸ ಯಾಕೆ ಅಂದರೆ ಒಂದೇ ಸತಿ ಇದೆಲ್ಲ ಹೇಳೋಕ್ಕಾಗೋದಿಲ್ಲ ದಿನ ನೂರೆಂಟು ನೂರೆಂಟು ಮಾಡಿಕೊಂಡು ಸಾವಿರ ಸತಿ ಮಾಡ್ಕೊಳ್ಳಿ ಸಾವಿರ ಸತಿ ಆದ ನಂತರ ನೀವು ಯಾರಿಗೆ ಪ್ರಯೋಗ ಆಗಿದೆಯೋ ಯಾರಿಗೆ ಮಂತ್ರ ಮಂತ್ರಿಕರ ತೊಂದರೆ ಇದೆಯೋ ಅವರಿಗೆ ನೀವು ಈ ಮಂತ್ರದಿಂದ ನೀವು ಏನು ಮಾಡಬೇಕು ನೂರೆಂಟು ಸಲ ನೀವು ಈ ಈ ನೂರೆಂಟು ಸಲ ನೀವು ಅವ್ರಿಗೆ ಗರಿನ ತಗೊಂಡು ಆ ಗರಿನ ತಗೊಂಡು ಅದನ್ನು ಮಂತ್ರಿಸ್ಬಿಟ್ಟು ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಗರಿಯಿಂದ ನೀವು ಅವ್ರಿಗೆ ಯಾರಿಗೆ ತೊಂದರೆ ಆಗಿದೆಯೋ ಮಾಟ ಮಂತ್ರದ ಪ್ರಯೋಗದಿಂದ ಬಳಲ್ತಿರ್ತಾರೋ ಅವರಿಗೆ ನೂರೆಂಟು ಸತಿ ಅವರಿಗೆ ಗಾಳಿ ಹಾಕಿದ್ರೆ ಅವರಿಗೆ ಮೇಲಿ ಅವ್ರನ್ನ ಅವ ಮೇಲ್ ಈ ಮಂತ್ರದಿಂದ ಅವರಿಗೆ ಅವ್ರನ್ನ ಬಿಟ್ಟು ಅವ್ರನ್ನ ದೂರ ಆಗುತ್ತೆ ಹಿಂಗೆ ಒಂದು ಒಂದೇ ದಿವಸ ಸರ್ವಾಗಿಲ್ಲ ಒಂದು ಐದಾರು ದಿವಸ ಹಿಂಗೆ ಮಾಡ್ತಾ ಇರಬೇಕು ಮಾಡಾದ ನಂತರ ಅವ್ರಿಗೆ ನೀವು ಈ ಮಂತ್ರನ ಬುರ್ಜ್ ಪತ್ರೆಯಲ್ಲಿ ಬರೆದು ಬರೆದು ಅದನ್ನು ತಾಯಿತದಲ್ಲಿ ಹಾಕಿ ಅವ್ರಿಗೆ ನೀವು ಈ ಒಂಬತ್ತು ದಿವ್ ನೀವು ಹತ್ತು ಸಾವಿರ ಸತಿ ಜಪ ಮಾಡಿದ ಮೇಲೆ ಈ ಮಂತ್ರ ಸಿದ್ಧಿ ಆಗುತ್ತೆ ಆವಾಗ ನೀವು ಬುರ್ಜ್ ಪತ್ರೆಯಲ್ಲಿ ಈ ಮಂತ್ರನ ಬರೆದ್ಬಿಟ್ಟು ಯಾರಿಗೆ ನೀವು ಅದನ್ನು ಕಟ್ಟಬೇಕೋ ಅವ್ರಿಗೆ ನೀವು ಕಟ್ಟಿದ್ರಿ ಅಂದರೆ ಯಾರು ಕಷ್ಟದಲ್ಲಿ ಬಂದು ಬಳಲ್ತಿರ್ತಾರೋ ಮಾಟ ಮಂತ್ರದಲ್ಲಿ ಬಳಲ್ತಿರ್ತಾರೋ ಮಾಟ ಹೆಚ್ಚಾಗಿ ಅವ್ರಿಗೆ ಕಷ್ಟದಲ್ಲಿರ್ತಾರೋ ಅಂಥವ್ರಿಗೆ ಅವ್ರಿಗೆ ನೀವು ನೀವು ಮ ಅದ್ರ ಗ ಅವ್ರಿಗೆ ಗಾಳಿ ಹಾಕಿ ಗಾಳಿ ಅಂದರೆ ಹೇಳ್ದನಲ್ಲ ನವಿಲುಗರಿನಲ್ಲಿ ಅವ್ರಿಗೆ ಗಾಳಿ ಹಾಕಿ ಮಂತ್ರದಲ್ಲಿ ಜಪಿಸಿ ಮತ್ತು ಅವ್ರಿಗೆ ಆ ಮಂತ್ರನ ನೀವು ಬರೆದ್ಬಿಟ್ಟು ವೃರ್ಜಪತ್ರದಲ್ಲಿ ಅದನ್ನು ಒಂದು ಯಂತ್ರದಲ್ಲಿ ಹಾಕ್ಬಿಟ್ಟು ಅವರಿಗೆ ಆ ಯಂತ್ರನ ಧೂಪ ದೀಪ ನೈವೇದ್ಯಗಳನ್ನೆಲ್ಲ ಕೊಟ್ಟು ಪೂಜೆ ಮಾಡಿ ಅವ್ರಿಗೆ ಕಟ್ಟಾದ ಮೇಲೆ ಅವ್ರಿಗೆ ಹೇಳಬೇಕು ನೀವೇನು ಮಾಡಬೇಕು ಅಂದರೆ ನೀವು ಅದನ್ನು ಕಟ್ಕೊಂಡಾದ ಮೇಲೆ ನೀವು ಆಂಜನೇಯನ ದೇವಸ್ಥಾನಕ್ಕೆ ಹೋಗಬೇಕು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೂರ ಎಂಟು ಪ್ರದಕ್ಷಿಣೆ ಮಾಡಬೇಕು ನೂರ ಎಂಟು ಪ್ರದಕ್ಷಿಣೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹನ್ನೊಂದು ದಿನ ನೀವು ಇದೇ ರೀತಿಯಾಗಿ ಮಾಡಬೇಕು ಹನ್ನೊಂದು ದಿನ ನೀವು ಇದೇ ರೀತಿಯಾಗಿ ನೂರೆಂಟು ದಿವಸ ನೂರ ಹನ್ನೊಂದು ದಿವಸ ನೂರೆಂಟು ಪ್ರದಕ್ಷಿಣೆನ ಮಾಡಬೇಕು ಹೀಗೆ ಮಾಡೋದ್ರಿಂದ ನಿಮಗೆ ಮಾಡಿರೋಂಥ ಪ್ರಯೋಗಗಳೆಲ್ಲ ನಿಮ್ಮನ್ನು ಬಿಟ್ಟು ದೂರ ಆಗಿ ಅವೆಲ್ಲ ಕಟ್ ಆಗ್ತವೆ ನೀವು ಈ ರೀತಿಯಾಗಿ ಮಾಡಿಕೊಳ್ಳಿ ಪ್ರಿಯ ವೀಕ್ಷಕರೇ ಅಮಾವಾಸ್ಯ ದಿವಸ ಯಾವ ಮಂತ್ರಗಳೂ ಮಾಡ್ತಿರ್ತೀರ ಆದರೆ ಪ್ರಯೋಗ ಮಂತ್ರಿಕರನ್ನ ಪ್ರಯೋಗ ತಡೆಯೋದು ನಿಮ್ಗೆ ಹಾಕಿರಲಿಲ್ಲ ಈಗ ಮಂತ್ರಿಕರ ಮಾಡೋ ಅಂಥ ಪ್ರಯೋಗನ ಯಾವ ರೀತಿ ತಡೆಯೋದಕ್ಕೋಸ್ಕರ ನಿಮಗೆ ಕೊಡ್ತಾ ಇದ್ದೀನಿ ಈಗ ಎಷ್ಟೋ ಜನಗಳಿಗೆ ಅಮಾಸ್ಯೆ ಬಂತು ಉಣ್ಮೆ ಬಂತು ಅಂದರೆ ಸಾಕು ನಾನಾ ವಿಧದಲ್ಲಿ ಕಷ್ಟಗಳಲ್ಲಿ ಬಳಲ್ತಾ ಇರ್ತಾರೆ ಅದಕ್ಕೋಸ್ಕರ ಅಂಥವರು ಇವಾಗ ನೀವು ಈ ಅಮಾಸ್ಯನಲ್ಲಿ ಇದನ್ನು ಜಪ ಮಾಡಿಕೊಂಡು ನೀವು ಇದನ್ನ ಸಿದ್ಧಿ ಮಾಡಿಕೊಂಡು ನೀವು ತಡೆಗಟ್ಕೊಳ್ಳಿ ನಿಮಗೆ ಬರೋವಂಥ ಭಯಂಕರವಾದಂಥ ತಂತ್ರ ಮಂತ್ರ ಪ್ರಯೋಗನ ಇದನ್ನ ತಡೆದು ನೀವು ರಕ್ಷೆಯಂತರಾಗ್ರಿ ನೀವು ರಕ್ಷಣೆ ಒಂದ್ರಿ ನಿಮ್ಮಲ್ಲಿ ಇರೋವಂಥವ್ರಿಗೂ ರಕ್ಷಣೆ ಕೊಡಿ ಮತ್ತು ಇನ್ನೂ ನಿಮ್ಮ ಬಂಧು ಬಾಂಧವ್ರಗ್ನೆಲ್ಲ ಕಾಪಾಡಿ ಇದನ್ನು ಈ ರೀತಿ ಮಾಡ್ಕೊಳ್ಳಿ ಹಲವಾರು ಜನಗಳು ಉದ್ಧಾರ ಆಗ್ತಾರೆ ಇದರಿಂದ ನೀವು ಈ ರೀತಿ ಮಾಡಿದ್ರೆ ನಿಮಗೂ ಒಳ್ಳೆಯದಾಗುತ್ತೆ ಪ್ರಿಯ ವಿಷಕರೇ ಬಳಲ್ತಿರೋರನ್ನ ಕಾಪಾಡಿದ್ರೆ ಅದರಿಂದ ಅದಕ್ಕೆ ಆಗೋವಂಥ ಸಂತೋಷ ಯಾವುದೂ ಇಲ್ಲ ಅದರಿಂದ ಇದು ಮಾಡ್ಕೊಳ್ಳಿ ಅನ್ನೋದಕ್ಕಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಇದನ್ನು ಅಮಾವಾಸ್ಯ ದಿವಸ ಜಪ ಮಾಡಿ ನೀವು ರಕ್ಷಣೆ ಪಡೀರಿ ಅಂತ ನಾನು ನಿಮ್ಗೆ ತಿಳಿಸ್ತಿದ್ದೀನಿ ಪ್ರಿಯ ವಿಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ